ಸೊ ಫೈನಲಿ ಲಾಸ್ಟ್ ವಿಡಿಯೋದಾಗ ನೋಡಿರ್ಬೋದು ನೀವು, ನಾನು ಸಿಲಿಗುರಿ ಬಂದು ರೀಚ್ ಆಗಿದ್ದೆ ಕೋಲ್ಕತ್ತಾದಿಂದ. ಸೊ ಓವರ್ ದ ನೈಟ್ ನಾನು ರೈಡ್ ಮಾಡ್ಕೊಂಬಂದೆ. ಸೊ ಈಗ ನಾನು ಸಿಲಿಗುರಿ ಒಳಗಡೆ ಸಿಲಿಗುರಿಯಿಂದ ಡಾರ್ಜಿಲಿಂಗ್ ಕಡೆ ಹೋಗತ್ತೀನಿ. ಸೊ ನಂದು ಇಂದ ಸಿಕ್ಕಿಂ ಕಡೆ ಎಲ್ಲ ಪ್ಲ್ಯಾನ್ ಐತಲ್ಲ, ಸೊ ಎರಡು ರೂಟ್ ಬರ್ತಾವೆ ಸಿಕ್ಕಿಂಗೆ. ಡೈರೆಕ್ಟ್ ಒಂದು ಗ್ಯಾಂಗ್ಟಾಕ್ ಹೋಗಿದೆ, ಮತ್ತು ಇನ್ನೊಂದು ಡಾರ್ಜಿಲಿಂಗ್ ಮ್ಯಾಗಿಂದ ಹೋಗಿದೆ. ಸೊ ನಾ ಡಾರ್ಜಿಲಿಂಗ್ ಮ್ಯಾಗಿಂದ ಚೂಸ್ ಮಾಡತ್ತೀನಿ, ಯಾಕಂದ್ರೆ ಸುಮ್ಮನೆ ಸೇಮ್ ಒಂದೇ ರೂಟ್ ಎರಡೆರಡು ಸಾವಿರ ಮಾಡೋದು ಬೇಡ, ಬೇರೆ ರೂಟ್ ಟ್ರೈ ಮಾಡೋಣ ಅಂತಂದೆ. ಇದು ಸಿಲಿಗುರಿ ಐತಲ್ಲ, ಸಿಲಿಗುರಿ ನಾರ್ತ್ ಈಸ್ಟ್ದು ಒಂಥರ ಮೇನ್ ಹಬ್ ಇದ್ದಂಗಿದೆ. ಸೊ ಇಲ್ಲಿಂದನೇ ಎಲ್ಲ ನಾರ್ತ್ ಈಸ್ಟ್ ಏರಿಯಾಸ್ ಅಸ್ಸಾಂ ಆಗಿರ್ಬೋದು, ಇವನ್ ಮೇಲೆ ಅರುಣಾಚಲ್ ಪ್ರದೇಶ, ಮಿಜೋರಾಮ್, ಈಗ ಎಲ್ಲ ಕಡೆ ಮೆಟೀರಿಯಲ್ ಇಲ್ಲ ಸಪ್ಲೈ ಆಕೈತಿ. ಸೊ ಅದಕ್ಕೆ ಟ್ರಕ್ ಟ್ರಾಫಿಕ್ ಅಂತೂ ಭಾಳ ಹೊಲಸಾಗಿರೋದಿಲ್ಲ, ಅದಕ್ಕೆ ಬೆಳಗ್ಗೆ ಬರುವತ್ತಂಗೆ ಭಾಳ ಲೇಟ್ ಆಗಿಬಿಡ್ತು ನಂಗೆ ಟ್ರಾಫಿಕ್ಕಿಂದನ. ಸೊ ಎನಿವೆ ನಾನು ಈಗ ಡಾರ್ಜಿಲಿಂಗ್ ಮೋಡ್ ಅಂತಂದು ಬರ್ತೈತಿ, ಅದನ್ನ ಹುಡ್ಕೊಳತ್ತೀನಿ. ಸ್ಟ್ರೈಟ್ ಒಂದು 40 ಕಿಲೋಮೀಟರ್ ಹೋಗ್ಬೇಕಂತ, ಅಲ್ಲಿ ಡಾರ್ಜಿಲಿಂಗ್ ಮೋಡ್ ಸಿಗತೈತಿ, ಅಲ್ಲಿಂದ ಲೆಫ್ಟ್ ತೊಗೊಳ್ರಿ, ಲೆಫ್ಟ್ ತೊಗೊಂಡು ಡೈರೆಕ್ಟ್ ಅದು ಡಾರ್ಜಿಲಿಂಗ್ ಹೋಗ್ತೈತಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಹೇಳಿ ನಂದ ಆ್ಯಕ್ಚುಲಿ ಮೂಡ್ ಆಫ್ ಆಗಿಬಿಟ್ಟೈತಿ, ಅದು ಬೈಕ್ ಒಂದು ಡಿಲೇ ಆಗಿ ಸಿಗ್ತಲ್ಲ ಅದು ಅಲ್ಲಿಂದನೇ, ಯಾಕಂದ್ರೆ 4 ದಿನ ನಂದು ಕಂಪ್ಲೀಟ್ಲಿ ವೇಸ್ಟ್ ಮಾಡಿದ್ರು ಅವರು, ಏನೂ ಮಾಡಿಲ್ಲ, ಲಿಟ್ರಲಿ ನಥಿಂಗ್, ಜಸ್ಟ್ ವೆಯ್ಟ್ ವೆಯ್ಟ್ ವೆಯ್ಟ್. 4 ದಿನ ಖಾಲಿ ಮುಗೀತು, 4 ದಿನ ಅಂದರೆ ಟ್ರಿಪ್ಪಿಂದ ಅರ್ಧ ಟ್ರಿಪ್ ಅಲ್ಲೇ ಖಾಲಿ ಮುಗಿದು ಹೋಗ್ತದೆ. ಸೊ ಲಿಟ್ಲ್ ಡಿಸಪಾಯಿಂಟೆಡ್, ಅರ್ಧ ನನಗೊಂದೆರಡು ಪ್ಲೇಸ್ ಈಗ ಸ್ಕಿಪ್ ಮಾಡ್ಬೇಕಂತ ಅಂದ್ಕೊಂಡಿನಿ, ಯಾಕಂದ್ರೆ ಟೈಮ್ ಅಷ್ಟಿಲ್ಲ ಅಲ್ಲ. ಎನಿವೇ ಲೆಟ್ಸ್ ಗೋ. ರೈಟ್, ಓಕೆ, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಅದು ಡಾರ್ಜಿಲಿಂಗ್ ಹೋಗೋ ರೋಡ್ ಕ್ಲೋಸ್ ಆಗೈತಂತೆ, ಬ್ರಿಡ್ಜ್ ಏನು ಮುರಿದೆ. ಸೊ ಅದಕ್ಕೆ ಇದು ಆಲ್ಟರ್ನೇಟ್ ರೋಡ್ ತೋರಿಸಿದ್ರು ನಂಗೆ ಇವರು, ಇಲ್ಲಿಂದ ಹೋಗ್ಬೋದು ನೀವು ಅಂತಂದೆ. ಸೊ ಟ್ರೈ ಮಾಡತ್ತೀನಿ ಇದನ್ನು ರೋಟೆ. ಸೊ ಮೌಂಟೇನ್, ಸೊ ನೀವು ಏನು ಮೌಂಟೇನ್ ನೋಡತ್ತಿರಲ್ಲ, ಸೊ ಇಲ್ಲಿಂದನೇ ಡಾರ್ಜಿಲಿಂಗ್ ಸ್ಟಾರ್ಟ್ ಆಗ್ತೈತಿ. ಡಾರ್ಜಿಲಿಂಗ್ ಒಂದು ಡಿಸ್ಟ್ರಿಕ್ಟ್, ಆ್ಯಕ್ಚುಲಿ ವೆಸ್ಟ್ ಬೆಂಗಾಲ್ನಾಗ ಅದು ಬರುದು. ಸೊ ಅದು ಡಾರ್ಜಿಲಿಂಗ್ ಆ ಕಡೆ ಹೋದ್ರೆ ನಿಮ್ದು ಸಿಕ್ಕಿಂ ಸ್ಟಾರ್ಟ್ ಆಗೈತಿ, ಈ ಕಡೆ ಇದ್ರೆ ವೆಸ್ಟ್ ಬೆಂಗಾಲ್ ಇರ್ತೈತಿ. ಸೊ ಲೆಟ್ಸ್ ಗೋ, ವೈಟ್ ವೇಸ್ಟ್ ಟೈಮ್. ಸೊ ಇಫ್ ಯು ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಡಾರ್ಜಿಲಿಂಗ್ನಾಗ ಡಾರ್ಜಿಲಿಂಗ್ ಟೀ ಭಾಳ ಫೇಮಸ್ ಐತಿ. ಸೊ ಅಲ್ಲಿ ನೋಡಿದೆ ಒಂದು ಪ್ರೋಟೋಟೈಪ್ ಟೀ ಎಸ್ಟೇಟ್ ಮಾಡಿಟ್ಟಿದ್ರು ಅವರು, ಆರ್ಮಿ ಕಡೆಯಿಂದ ಮಾಡಿದ್ರು ಅದನ್ನು. ಸೊ ಮಸ್ತ್ ಕಾಣೋದಿತ್ತು ಒಂಥರ ನಗೆ. ಆ್ಯಕ್ಚುಲಿ ನಮ್ಮದು ಮುನ್ನಾರ ಗಿನ್ನಾರ ಆ ಕಡೆ ಎಲ್ಲ ಫುಲ್ ಒಂದು ಗುಡ್ಡದ ಮೇಲೆ ಹಿಂಗೆ ಡೌನ್ ಡೌನ್ ಥರ ಬರೋದಲ್ಲ, ಬಟ್ ಇಲ್ಲಿ ಆ ಥರ ಇಲ್ಲ, ಈಗ ಥರ ಪೂರ ಪ್ಲೇನ್ ಐತಿ ಇಲ್ಲಿ. ಸೊ ಯುನೀಕ್ ಅಲ್ಲ, ಅದು ಒಂಥರ ಡಿಫ್ರೆಂಟ್, ಇದು ಒಂಥರ ಡಿಫ್ರೆಂಟ್ ನೋಡ್ರಿ, ಮಸ್ತ್ ಕಾಣೋದಲ್ಲ, ಬ್ಯೂಟಿಫುಲ್. ಇದೇ ನೋಡ್ರಿ, ಅದು ಟೀ ಎಸ್ಟೇಟ್ ಮಾಡಿದ್ರಲ್ಲ ಇದು, ಅದು ಪೂರ್ತಿ ಪ್ಲೇನ್ ಐತೆ ನೋಡಿ ಹಿಂಗೆ, ನೈಸ್. ಇಲ್ಲಿ ನೋಡ್ರಿ ಯಾರೋ ಒಬ್ಬ ಫ್ಲೈಟ್ ಹರ್ಸಾತಾನ, ಓಪನ್ ಈಸ್ಟ್ ಲೋ ಹೋಗೋನವನು, ಅದು ಈ ಲೆವೆಲ್ಗೆ ರೌಂಡ್ 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 ಹರ್ಸಾತಾನೆ ಇಲ್ಲೇ. ಅದು ಕಾಣ ನಿಮ್ಗೆ ಅದು ರಿಮೋಟ್ ಅದ ಇಲ್ಲ, ಅಟ್ಲೀಸ್ಟ್ ರಿಯಲ್ ರಿಯಲ್ ಅನ್ಸ ನನಗಂತೂ. ರಿಯಲ್ ಅದ ಒಳ ಕುಂತಾನೊಬ್ಬ ಹೆವಿಪ್ಪ, ವೆಸ್ಟ್ ಬೆಂಗಾಲ್ ಇದೆಲ್ಲ ಆಗ್ತೈತ್ಯ ಗೊತ್ತೇ ಇರಲಿಲ್ಲ ನಮಗೆ. ನಾವೆಲ್ಲಿ ಬರೀ ದಾಂದ್ಲಿ ಅದ ಹಾಕಿದ್ ಮಾಡಿದ್ದೆ, ದಿಸ್ ಈಸ್ ಫನ್ ಬ್ರೋ. ಸೊ ವೆಲ್ಕಮ್ ಟು ಡಾರ್ಜಿಲಿಂಗ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಗೋಕಾಲ್ ಆ್ಯಂಡ್ ಟೆರಿಟೋರಿಯಲ್ ಅಡ್ಮಿನಿಸ್ಟ್ರೇಷನ್. ವೆಲ್ಕಮ್ ಟು ಅವರ್ ಹಾನರಬಲ್ ಸಿ ಎಮ್. ಟೋಲ್ ಪ್ಲಾಜಾ ರೋಹಿಣಿ, ಓಕೆ, ಇದನ್ನ ನಾವು ಕ್ಲೈಮ್ ಮಾಡಬೇಕೀಗ. ಆಬ್ವಿಯಸ್ಲಿ ಮೋಟರ್ ಸೈಕಲ್ಸ್ ನೋ ನೀಡ್ ಟು ಪೇ ಟ್ಯಾಕ್ಸಸ್, ಟೋಲ್ ಟ್ಯಾಕ್ಸ್. ಓ ಬೆಂಗಳೂರಿನಾಗ ಅಷ್ಟೇ, ನಾವು ನೈಸ್ ರೋಡ್ನಾಗ ಅಷ್ಟ ನಾವು ಕೊಡಬೇಕು, ಬೇರೆ ಎಲ್ಲಿ ಕೊಡೋಂಗಿಲ್ಲ. ಆ್ಯಕ್ಚುಲಿ ನಂಗೆ ನೆಗಡಿ ಆಗಿಬಿಟ್ಟೈತಿ, ಅದಕ್ಕೆ ನಂದು ವಾಯ್ಸ್ ಆ ಥರ ಬರೋತಿ, ಪ್ಲೀಸ್ ಬೇರ್ ವಿತ್ ಮೀ. ಭಾರಿ ಕಾಣೋದಪ್ಪ ಇದೆ ವೆಸ್ಟ್ ಬೆಂಗಾಲ್. ಹಾಂ
ಜಯ ಮಾತಾದಿ ನ್ಯಾಚುರಲ್ ಬ್ಯೂಟಿ. ಇದೇನಿದೆ ಏನೋ ಟಾರ್ ಥರ ಎಲ್ಲ ಹಾಕ್ಯಾರ. ನೈಸ್ ಗೋಕಾ ಹಿಲ್ ಬ್ಯೂಟಿಫುಲ್. ಈಗ ವ್ಯೂ ಖತರ್ನಾಕ್ ಬರತ್ತಲ್ಲ, ಭಾರಿ ಕಾಣ್ತಾ ನೋಡಿ. ಈಗ ನೈಸ್ ನೈಸ್ ನೈಸ್. ಹೋಗೋ ಹೊತ್ತನೇ ಒಂದು ವಾಟರ್ಫಾಲ್ ಕಾಣಿಸ್ತೈತೆ ನೋಡ್ರಿ. ಇದು ಮಸ್ತ್ ಐತೆ ನೋಡಕ್ಕೆ. ಇದು ವ್ಯೂ ಕ್ರೇಜಿ ಐತಿ. ಯಾವ್ದೋ ಟ್ರಿಪ್ ಅದಿರ ಈಗ ಅನ್ಸಾಗತ್ತ ನನಗೆ. ಓ ಕ್ರೇಜಿ, ಏನು ವ್ಯೂ ಐತೆ ನೋಡ್ರಿ ಇಲ್ಲಿಂದ ಖತರ್ನಾಕಲ್ಲ. ಬ್ಯೂಟಿಫುಲ್ ಬ್ಯೂಟಿಫುಲ್. ನಾನು ಹೇಳಂಗಿಲ್ಲ, ಒಂದ್ಸರಿ ನೋಡ್ರಿ ಇದನ್ನ. ಇಲ್ಲಿ ಗುಡ್ಡ ಗಿಡ್ಡ ಗುಡ್ಡ ಗುಡ್ಡ ಮಸ್ತ್ ಕಣ. ಸೊ ಇದು ಯಾವುದೋ ಒಂದು ಕುರ್ಸಾಂಗ್ ಅಂತ ಒಂದು ಪ್ಲೇಸ್ ಬಂತೆ. ಆನ್ ದ ವೇ ಟು ಡಾರ್ಜಿಲಿಂಗ್ ಡಾರ್ಜಿಲಿಂಗ್ ಹೋಗೋ ಹೊತ್ತಿನಾಗ ಕುರ್ಸಾಂಗ್ ಅಂತ ಪ್ಲೇಸ್ ಬಂತೆ. ನೋಡಕ್ಕೆ ಮಸ್ತ್ ಇತ್ತು. ಏನು ಗೊತ್ತಾನೆ ಸ್ಪೆಷಾಲಿಟಿ ಇದ್ರದ್ದು, 100 meters ಈ ಕಡೆ ಅದು ಒಂದು ಬೋರ್ಡ್ ಹಾಕಿದ್ರೆ ಕುರ್ಸಾಂಗ್ ಅಂತಂದು. 100 meters ಈ ಕಡೆ ಗುಡ್ಡ ಕೆಳಗಿಳಿದ್ರೆ ಬಿಸಿಲೈತಿ, ಅಂದ್ರೆ ಬೆಚ್ಚಗೈತಿ. 100 meters ಅದ್ರ ಬೋರ್ಡ್ ಹತ್ತಾಕ ಹೋದ್ರೆ ಕೋಲ್ಡ್ ಕೋಲ್ಡ್ ಅನ್ಸಾತೈತಿ. ಈಗ ಮ್ಯಾಗದೇನಿಲ್ಲ, ನಾನು ಭಾಳ ಕೋಲ್ಡ್ ಅನ್ಸಾಗತ್ತೆ ನನಗೆ. ಐ ಡೋಂಟ್ ನೋ ವೈ, ಜಸ್ಟ್ 100 meters ಅದು ಡಿಫ್ರೆನ್ಸ್ ಹಂಗೆ ಗೊತ್ತಾಗುತ್ತೆ ನೋಡ್ರಿ. ಅದು ನೇಚರ್, ನೋಬಡಿ ಕ್ಯಾನ್ ಬೀಟ್ ದ ನೇಚರ್. ಇಟ್ಸ್ ದ ಆಪ್ಟಿಮಮ್ ಅಲ್ಟಿಮೇಟ್. ಸೊ ಡಾರ್ಜಿಲಿಂಗ್ ನೋಡ್ಕೊಂಡೆ ಈಗ ಇದು ಕೂಡ ಹೋಗತ್ತೀನಿ ನಾನು. ಗ್ಯಾಂಗ್ಟಾಕ್ ಕಡೆ ಹೋಗತ್ತೀನಿ. ಗ್ಯಾಂಗ್ಟಾಕ್ದಾಗ ಇವತ್ತು ಸ್ಟೇ ಮಾಡಬೇಕು. ಓಕೆ, ಸೊ ನಾಳೆ ಅಲ್ಲಿಂದ ಬಿಟ್ಟು ಇದಕ್ಕೆ ಹೋಗ್ಬೇಕಾಗೈತಿ ಬೇರೆ ಪ್ಲೇಸಿಗೆ. ಸೊ ಅದಕ್ಕೆ ಆದಷ್ಟು ಅಲ್ಲಿ ಹೋಗೋಣ. ಯಾಕಲ್ ಮತ್ತು ನಾನು ನೈಟ್ ಪೂರ್ತಿ ರೈಡ್ ಮಾಡಿನಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗೈತೆ ನನಗೆ. ಸೊ ಹಿಡ್ಕೋ, ಏನು ಜಾಸ್ತಿ ಟೈಮ್ ಹೋಗಲ್ಲ. ಇಲ್ಲ 3 hours ಹೊಡಿಬೇಕು ನಾನು ಕಿಲೋಮೀಟ್ರ್. ಇನ್ನೂ 90 kilometers ಐತಿ. ಸ್ಲೋಲಿ ಸ್ಲೋಲಿ ಹೈಟ್ ಇಳಾತೀವಿ ನಾವು ಕೆಳಗೆ. ಸೊ ಆಲ್ಮೋಸ್ಟ್ ಅರ್ಧ ಹೈಟ್ ಇಳ್ದಿನಿ ನಾನು. ಸೊ ಇಳಿದ ಮತ್ತೀಗ ನಾನು ಗ್ರೌಂಡ್ ಲೆವೆಲಿಗೆ ಹೋಗ್ಬೇಕು. ಗ್ರೌಂಡ್ ಲೆವೆಲಿಗೆ ಹೋಗಿ ಮತ್ತೆ ನಾನು ಹೈಟ್ ಕ್ಲೈಂಬ್ ಮಾಡ್ಬೇಕು ಗ್ಯಾಂಗ್ಟಾಕದ ಹೈಟ್. ಸೊ ಇಟ್ಸ್ ಗಾನ್ ಬಿ ಅ ಫನ್ ಡೇ ಟುಡೇ. ಬಟ್ ನಂದು ನೆಗಡಿ ಆಗ್ಬಿಟ್ಟದಲ್ಲ, ಅದು ಕೋಲ್ಡ್ ಆಗ್ಬರತ್ತಿಲ್ಲ ಈಗ. ಹಿಂಗೆ ಅಂದ್ರೆ ಹಂಗೆ ನಾಳೆ ದೊಡ್ಡದೈತಿ, ದೊಡ್ಡ ಸರ್ಪ್ರೈಸ್ ಆಯ್ತು ನಾಳೆ. ಎನಿವೇ, ಆ್ಯಕ್ಚುಲಿ ರೋಡ್ ಐತಲ್ಲ ಹಿಂಗೆ ರೌಂಡ್ ಮಾಡಿಬಿಟ್ರೆ ಪೂರ. ಹೆಂಗೆ ಬರೋದಂದ್ರೆ ಹಿಂಗಿಂದ ಬರ್ತೈತಿ, ಕೆಳಗೆ ಹೋಗ್ತೈತಿ, ಮತ್ತೊಂದು ಸಾರಿ ಕೆಳಗೆ ಹೋಗ್ತೈತಿ, ಹಿಂಗೆ ಮತ್ತೆ ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ಮಸ್ತಲ್ಲ.
ಯಾವುದೋ ಒಂದು ಕಟ್ಟಿಗೆ ಬ್ರಿಡ್ಜ್ ಇದೆ, ಕಟ್ಟಿಗೆ ಬ್ರಿಡ್ಜ್ ದಾಟಾತೀನಿ. ನೋಡ್ರಿ ಬ್ರಿಡ್ಜ್ ಒಂದು ಮಾಡ್ರಿ, ಇಲ್ಲಿ ಅನ್ನಾಹುತ ಐತಪ್ಪ. ಟನಲ್ ಮಾಡತ್ತಾರ ಹೆವಿ ಮೇಲೆ ಐತೆ ನೋಡ್ರಿ, ಖತರ್ನಾಕ್ ಐತಿ. ಹ್ಯೂಜ್ ಇದ್ರ ಮೇಲೆ ಹೋಗ್ಬೇಕೇನು ನಾವು? ಇಲ್ಲ ಅನ್ಸತ್ತೆ. ಗ್ಯಾಂಗ್ಟಾಕ್ ಹಿಂಗೇನು? ಗ್ಯಾಂಗ್ಟಾಕ್ ಸರ್, ಗ್ಯಾಂಗ್ಟಾಕ್. ಓ ಬಿದ್ದ ಬ್ರಿಡ್ಜ್ ಮೇಲೆ ಹೋಗ್ಬೇಕನ್ನ. ಓಕೆ ಬಾದ ಹೊಡೆದಿದೆ ಬ್ರಿಡ್ಜ್. ದೋಸ್ತ್ ಇದೇನಿದ, ಇದ್ರದ್ದು ಎಕ್ಸೆಪ್ಟೇಷನ್ ಇರಲಿಲ್ಲ ದೋಸ್ತ್. ಓಕೆ ಈಸಿ ಆತ್. ಏವಂದು ನಂದು ವಾಟರ್ ಪ್ರೂಫ್ ಅದಾ ಬಿಡೆ, ಚಿಂತಿಲ್ಲ. 7,000 ರೂಪಾಯಿ ಕೊಟ್ಟೆ ನಾನು, 8,000 ರೂಪಾಯಿ ಕೊಟ್ಕೊಂಡೆ. ಸರಿ 7,000 ರೂಪಾಯಿ ಕೊಟ್ಕೊಂಡೆ. ವಾಟರ್ ಪ್ರೂಫ್ ವೆಲ್ಕಮ್ ಟು ಸಿಕ್ಕಿಂ. ವೆಸ್ಟ್ ಬೆಂಗಾಲ್ ಕ್ರಾಸ್ ಮಾಡೇ ಸಿಕ್ಕಿಂ ಸ್ಟೇಟ್ ಎಂಟರ್ ಮಾಡೀವಿ ನಾವು. ಸೊ ಎಲ್ಲ ನೋಡ್ಬೋದು ವೆಹಿಕಲ್ ಎಸ್ ಕೆ ಪಾಸಿಂಗ್ ಐತಿ ಇಲ್ಲಿ. ಎಸ್ ಕೆ ಇನ್ನು ಗ್ಯಾಂಗ್ಟಾಕ್ 40 ಕಿಲೋಮೀಟರ್. ಸೊ ಫೈನಲಿ ನಾವು ಗ್ಯಾಂಗ್ಟಾಕ್ ಬಂದು ರೀಚ್ ಆಗಿನಿ. ಸೊ ಈಗ ನಾನು ಹೋಗ್ಬೇಕು, ಸ್ವಲ್ಪ ಕೆಲಸ ಆಯ್ತು ಅಂತ. ಅದನ್ನು ಕೆಲಸ ಮಾಡಿಕೊಂಡೆ ಡೈರೆಕ್ಟ್ ರೂಮ್ನಾಗ ಸಿಗ್ತೇನೆ, ನಮ್ಮ ಹೋಟೆಲ್ ರೂಮ್ನಾಗ. ಸೊ ಬಾಯ್. ಇದು ಮರ ಹೋಟೆಲ್ ಕತ್ತರಾಗೈತಿ. ಸೊ ಆ್ಯಕ್ಚುಲಿ ಈ ಟ್ರಿಪ್ನಾಗ ಭಾಳ ಪ್ರಾಬ್ಲಮ್ಸ್ ಆಗತ್ತವ ನಿಮಗೆಲ್ಲೂ. ಒಂದೊಂದಾಗಿ ಪ್ರಾಬ್ಲಮ್ ಹೇಳ್ತೀನಿ ನಾನು. ಸೊ ಏನಾಯ್ತಪ್ಪ ಅಂತಂದ್ರೆ, ಆಲ್ರೆಡಿ ನಾನು ಆ್ಯಕ್ಚುಲಿ ರೂಮ್ ಬಂದಿನಿ, ನಾನು ಗ್ಯಾಂಗ್ಟಾಕ್ನ ಅದೀನಿ. ರೂಮ್ ಬಂದ 4 ಅವರ್ಸ್ ಮಲ್ಕೊಂಡು ಮತ್ತೆದ್ದೆ, ಊಟ ಮಾಡಿ ನಿಮ್ಗೆ ಮಾತಾಡತ್ತೀನಿ ನಾನು. ಸೊ ಏನಾಯ್ತಪ್ಪ ಅಂತಂದ್ರೆ, ನಿನ್ನೆ ನೈಟ್ ಫುಲ್ ರೈಡಿಂಗ್ ಮಾಡಿದೀವಲ್ಲ ಕಲ್ಕತ್ತಾದಾಗ, ಹೆಂಗೆ ಇಮ್ಮಿಡಿಯೇಟ್ಲಿ ಬೈಕ್ ಸಿಕ್ತೆ, ಬೈಕ್ ಎತ್ಕೊಂಡು ಓಡಿದ್ನೆ ಅಲ್ಲಿ ಡೈರೆಕ್ಟ್. ಸೊ ಬೈಕ್ ಸಿಕ್ಕಿದ್ದ 4 ದಿನ ಡಿಲೇ. 4 ದಿನ ಡಿಲೇಪ್ಪ ಅಂದ್ರೆ ನನಗೆ ಲೀವ್ ಸಿದ್ದಿದ್ದೆ ನನ್ನ ಕಡೆ. 8 ದಿನ ಲೀವ್ ತೊಗೊಂಬಂದಿದ್ದೆ ನಾನು. ಸೊ 8 ದಿನದಾಗ 4 ದಿನ ಇಲ್ಲೇ ಹೋಗುತ್ತಪ್ಪ ಅಂತಂದ್ರೆ ನನ್ನ ಕಡೆ ಇನ್ನೂ 4 ದಿನ ಉಳಿದೈತೆ. ಅದ್ರಾಗೂ 4 ದಿನ ಅಂದ್ರೆ ಹೋಗ್ಬೇಕಂದ್ರೆ 3 ದಿನ ಬೇಕು, 1 ದಿನ ಅಷ್ಟೇ ಉಳಿದೈತೆ ನನ್ನ ಕಡೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಫುಲ್ ಡೈರೆಕ್ಟ್ ಜಗ್ಬಿಟ್ಟೆ ಅಲ್ಲಿಂದ ಕಲ್ಕತ್ತಾಯಿಂದ. ಸೊ ಕಲ್ಕತ್ತಾಯಿಂದ ಸಿಲಿಗುರಿ ಬಂದು ರೀಚ್ ಆಗಕ್ಕೆ ಬೆಳಗ್ಗೆ ಆಗ್ಬಿಡ್ತು, ಮುಂಜಾ ಜಲ್ದಿನ ರೀಚ್ ಆಗ್ತಿದ್ದೆ. ಬಟ್ ಕಲ್ಕತ್ತಾಯಿಂದ ಏನು ಹೋಲೆಸ್ ರೋಡ್ ಸಿಕ್ಕಾವಲ್ಲ, ಲಿಟ್ರಲಿ ಪಾಟ್ ಹೋಲ್ಸ್ ಎವ್ರಿವೇರ್, ಎಲ್ಲ ಕಡೆ ಪಾಟ್ ಹೋಲ್ಸ್ ಪಾಟ್ ಹೋಲ್ಸ್ ಪಾಟ್ ಹೋಲ್ಸ್ ಪಾಟ್ ಹೋಲ್ಸ್ ಪಾಟ್ ಹೋಲ್ಸ್ ಅಂದ್ರೆ ನಾರ್ಮಲ್ ಅಲ್ಲ, ಸಡನ್ ದೊಡ್ಡ ದೊಡ್ಡ ಒಮ್ಮೆ ರೂಟ್ ಸ್ಮೂತ್ ರೋಡ ಬುಮ್. ಸೊ ಒಂದ್ಸಲ ನಾನು ಸಿಲಿಗುರಿ ರೀಚ್ ಆದಮೇಲೆ ಥಿಂಕ್ ಮಾಡಿದೆ ಡೈರೆಕ್ಟ್ ಇಲ್ಲಿಂದ ನಥುಲಾ ಹೋಗ್ಬಿಡುನು ಅಂತಂದೆ. ಸೊ ನಥುಲಾ ಹೋಗ್ಬೇಕಪ್ಪ ಅಂತಂದ್ರೆ ಏನು ಪ್ರಾಬ್ಲಮ್ ಆಯಿತು, ಬೆಳಗ್ಗೆ ಅಷ್ಟೇ ಬಿಡ್ತಾರೆ. ಸೊ ಬೆಳಗ್ಗೆ ಟೈಮ್ನಾಗ ಅದು ಒಂದು ಟೈಮಿಂಗ್ ಐತಿ, 10 o'clock ತನಕ ಅಷ್ಟೇ ಬಿಡ್ತಾರೆ, 11 o'clock ತನಕ ಅಷ್ಟೇ ಬಿಡ್ತಾರೆ. ಸೊ 11 o'clock ನೀವು ಮ್ಯಾಲ್ ನೀವು ಬರತ್ತಿರಪ್ಪ ಅಂದ್ರೆ ಬಿಡಂಗಿಲ್ಲ ಅಲ್ಲಿ. ಸೊ ಅದಕ್ಕೆ ನನಗೆ ನಾಳೆ ಸಿಲಿಗುರಿ ಒಳಗೆ ಇದ್ದಿದ್ದ 7 ಗಂಟೆಗೆ ಇದ್ದೆ ನಾನು. ಸೊ ಅಲ್ಲಿಂದ 120 kilometers ಅಷ್ಟೇ ನಾವು, ಬಟ್ ಅದನ್ನು ಕವರ್ ಮಾಡೋಕೆ ಆಗಂಗಿಲ್ಲ, ಯಾಕಂದ್ರೆ ಘಾಟ್ ಸೆಕ್ಷನ್ ಎಲ್ಲ ಇದೆ. ಸೊ ದೆನ್ ಏನು ಮಾಡ್ದೆ ನಾನು, ಡೈರೆಕ್ಟ್ ಅಲ್ಲಿಂದ ಡಾರ್ಜಿಲಿಂಗ್ ಹೊಡೆದೆ. ಸೊ ಡಾರ್ಜಿಲಿಂಗ ನೋಡ್ಕೊಂಡು ಡಾರ್ಜಿಲಿಂಗ್ ಆದಮೇಲೆ ಈ ಕಡೆ ಬಂದೆ ಗ್ಯಾಂಗ್ಟಾಕಿಗೆ ಬಂದೆ. ಅಂದರೆ ಮ್ಯಾಪ್ ಹಾಕಿರ್ತೀನಿ, ಹಿಂಗೆ ಮ್ಯಾಲ ಹೋಗಿ ಮ್ಯಾಲಿಂದ ಈ ಕಡೆ ರೈಟಿಗೆ ಬಂದಿರೋದು. ನಾನಂದ್ರೆ ನೇಪಾಳದ ರೈಟ್ ಸೈಡಿಗೆ ಅದೀನಿ ನಾನು. ಸೊ ಬರುವತ್ನಾಗೂ ಅಲ್ಲಿ ಭಾಳ ಇದಂತ ಅವರು ಆರ್ಮಿ ಗಿರ್ಮಿ ಎಲ್ಲ ಜನ ಇದ್ರು. ಸೊ ಆರ್ಮಿಯವರು ಬರುವತ್ನಾಗ ಆರ್ಮಿ ಎಲ್ಲ ಇದ್ರು, ಅವ್ರು ಶೂಟಿಂಗ್ ಪ್ರಾಕ್ಟೀಸ್ ಏನೋ ಮಾಡಾತಿದ್ರು, ಅದನ್ನ ಅದು ತೋರ್ಸೋಕೆ ಹೋಗಿಲ್ಲ ನಾನು, ಯಾಕಂದ್ರೆ ಭಾಳ ಸೆನ್ಸಿಟಿವ್ ಏರಿಯಾ ಇವೆಲ್ಲ. ಸೊ ಬೆಳಗ್ಗೆ ರಾತ್ರಿ ಪೂರ್ತಿ ರೈಡ್ ಮಾಡಿದ್ರೆ, ಬಟ್ ಬೆಳಗ್ಗೆ ನಿದ್ದೆ ಬರೋದಲ್ಲ. ಸೊ ಬೆಳಗ್ಗೆ ಒಂದು ರೆಡ್ ಬುಲ್ ಕುಡಿದೆ ನಾನು, ಸ್ವಲ್ಪ ಫುಲ್ ಆ್ಯಕ್ಟಿವ್ ಇದ್ದೀನಿ. ಆಫ್ಟರ್ನೂನ್ ಬಂದಾಗ ಟಯರ್ಡ್ನೆಸ್ ಆಗತ್ತೆ, ಯಾವ ಲಿಟ್ರಲಿ ಫುಲ್ ಟಯರ್ಡ್ ಆಗತ್ತೆ. ಸೊ ಅದಕ್ಕೆ ಏನೇನು ಮಾಡಿದೆ ದೋಸ್ತ, ಇಲ್ಲ ಇದನ್ನ ತ್ರಾಸಕೈತಿ, ಇಲ್ಲ ರೀಚ್ ಒಂದು ಯಾವುದೇ ಕಡೆ ನಿದ್ದೆ ಮಾಡಬೇಕಾ, ನಿದ್ದೆ ಭಾಳ ಇಂಪಾರ್ಟೆಂಟ್ ರೈಡ್ನಾಗ ಇರ್ತೈತಿ. ಸೊ ಅದಕ್ಕೆ ಫಸ್ಟ್ ಇಲ್ಲಿ ಬಂದು ಒಂದು 4 ಅವರ್ಸ್ ಮಕ್ಕೊಂಡು ಮತ್ತೆ ಇದ್ದೀನಿ ಈಗ ನಾನು, ಊಟ ಗಿಟ ಮಾಡೀನಿ. ಸೊ ಮತ್ತೊಂದು ಪ್ರಾಬ್ಲಮ್ ಏನಾಗಪ್ಪ ಅಂದ್ರೆ, ನಿದ್ದೆ ಮಾಡಿಲ್ಲ ಅಲ್ಲ. ಸೊ ಅದಕ್ಕೆ ನನಗೆ ಜ್ವರ ಬಂದ್ಬಿಟ್ಟವ, ಜ್ವರ ಮತ್ತು ನೆಗಡಿ ಬಂದೈತಿ, ಯಾಕಂದ್ರೆ ರಾತ್ರಿ ಭಾಳ ಕೋಲ್ಡ್ ಇತ್ತು. ಸೊ ಕೋಲ್ಡ್ ಇದ್ದಾಗ ನಾನು ಏನೂ ವಿಚಾರ ಮಾಡಿಲ್ಲ, ಸುಮ್ಮನೆ ಹೊಡೆದಿದ್ದ ಅಂತ ಪೂರ್ತಿ ಲಿಟ್ರಲಿ 900 kilometers ಕವರ್ ಮಾಡಿಬಿಟ್ಟೆ. ಅದು ಸಿಂಗಲ್ ಲೈನ ಮತ್ತು ಪೂರಾ ಸಿಂಗಲ್ ಲೈನ ಫುಲ್ ಬಾಟಲ್, ಯಾರು ಕೋಲ್ಕತ್ತಾ ಟು ಸಿಲಿಗುರಿ ಮಾಡಿರಲ್ಲ ಗೊತ್ತಾಕೈತೆ ಅವ್ರಿಗೆ. ನನ್ನ ಪರ್ಮಿಟ್ ಆಲ್ರೆಡಿ ಬಿಫೋರ್ ಅಪ್ಲೈ ಮಾಡಿದ್ದೆ, ಪರ್ಮಿಟ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ. ಸೊ ಪರ್ಮಿಟ್ ನಾ ಇಲ್ಲಿ ಬಂದು ಭಾಳ ಕಾಂಪ್ಲಿಕೇಟೆಡ್ ಐತಿ ಪ್ರೊಸೆಸ್ ಇದೆ, ಸಿಕ್ಕಿಮದ ಪರ್ಮಿಟ್ ಭಾಳ ಕಾಂಪ್ಲಿಕೇಟೆಡ್ ಐತಿ. ಮತ್ತು
ಒಂದೆರಡು ಸ್ಕ್ಯಾಮು ಅದಾವ, ಈಗ ಹೇಳ್ಬಾರ್ದು ಅದನ್ನ, ಯಾಕಂದ್ರೆ ಇಲ್ಲಿ ಸಿಕ್ಕಿಂನ ಅದೀನಿ ಈಗ ಆಲ್ರೆಡಿ. ಸೊ ಅಲ್ಲಿ ನಾನು ರೂಮ್ ಮನೆಗೆ ಹೋಗಿದ್ಮೇಲೆ ಪರ್ಮಿಟ್ ವಿಡಿಯೋದಾಗ ನಿಮ್ಗೆ ಇದೊಂದು ಇನ್ಕ್ಲೂಡ್ ಮಾಡಿ ಹೇಳ್ತೀನಿ ನಾನು ನಿಮಗೆ. ಮಕ್ಕೋಬೇಕು ನಾನು ಲಿಟ್ರಲಿ ಆಲ್ರೆಡಿ 4 hours ಮಕ್ಕೊಂಡೇನೆ, ಮತ್ತು ಈಗ ಹೋಗಿ 10 hours ಮಕ್ಕೋತೀನಿ. ಈಗಂತೂ ಐಮ್ ಗೋಯಿನ್ ಟು ಡೈ, ಐಮ್ ನಾಟ್ ಗೋಯಿನ್ ಟು ಸ್ಲೀಪ್, ಐಮ್ ಗೋಯಿನ್ ಟು ಡೈ. ಸೊ ದೆನ್ ಈ ವಿಡಿಯೋ ಇಷ್ಟ ಅನ್ಕೊತೀನಿ. ಸೊ ಅಲ್ಲಿ ಭಾಳ ಪ್ರಾಬ್ಲಮ್ಸ್ ಆತ, ಇದೊಂದು ನನಗೆ ಈ ಲಾಜಿಸ್ಟಿಕ್ಸ್ ಅವ್ರು ಪ್ರಾಬ್ಲಮ್ ಕೊಟ್ಟಿರಲಿಲ್ಲಪ್ಪ ಅಂತಂದ್ರೆ ಈಗ ಆಲ್ರೆಡಿ ನಾನು ಕಂಪ್ಲೀಟ್ ಸಿಕ್ಕಿಂ ಪೂರ್ತಿ ಕಂಪ್ಲೀಟ್ ಆಗಿ ನಾನು ವಾಪಸ್ ಹೋಗ್ತಿರ್ತಿದ್ದೆ, ಇಲ್ಲಾಂದ್ರೆ ನಾನು ಮೇಘಾಲಯ ಕಡೆ ಹೋಗು ಪ್ಲ್ಯಾನ್ ಇಟ್ಕೊಂಡಿದ್ದೆ. ಬಟ್ ಆದ್ರೆ ಏನು ಸಿಕ್ಕಿಮೇ ಕಂಪ್ಲೀಟ್ ಆಗಿಲ್ಲ, 4 ದಿನ ಅರ್ಧ ಟ್ರಿಪ್ ಹಾಳು ಮಾಡಿಬಿಟ್ರು ನಂದು, ಅರ್ಧ ಯಾಕೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಹಾಳು ಮಾಡಿದ್ರೆ. ಸೊ ನಾಳೆ ಗೊತ್ತಾಗೈತೆ ನಮ್ಗೆ ಏನೇನು ಮಾಡಾತೀನಿ, ಇಲ್ಲ ಏನೇನು ಪ್ಲಾನ್ ಐತೆ ನಂದಂತಂದು. ಸೊ ಆ್ಯಕ್ಚುಲಿ ನಾನು ಯಾವ ರೂಮ್ನ ಅದಿನಲ್ಲ, ಆ ರೂಮಿಂದ ಒಂದು ವ್ಯೂ ಐತಿ, ಆ ವ್ಯೂ ಬಗ್ಗೆ ಹೇಳೋದು ಬೇಡ, ತೋರಿಸ್ತೀನಿ ತೋರಿಸ್ತೀನಿ ನೋಡ್ರಿ ಒಂದ್ಸರಿ.